ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸದ ವಿದ್ಯಾರ್ಥಿಗಳಾದ ನಾವು ನೀವೆಲ್ಲರೂ ಇತಿಹಾಸದ ಬಗ್ಗೆ ಬಹು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿದುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಅತ್ಯ ಕರ್ತವ್ಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತವನ್ನು ಅನೇಕ ರಾಜಮನೆತನಗಳು ಆಳಿ ಹೋಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಮ್ಮ ಇತಿಹಾಸವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅದು ರೋಚಕವಾಗಿದೆ, ರೋಮಾಂಚನಕರವಾಗಿದೆ ಅಂತ ನಾವು ಹೇಳಬಹುದು. ಭಾರತದ ಇತಿಹಾಸದಲ್ಲಿ ಅನೇಕ ರಾಜಮನೆತನಗಳು, ರಾಜರುಗಳು ಆಳಿದರು, ಅನೇಕ ಯುದ್ಧಗಳನ್ನು ಮಾಡಿದರು, ಅನೇಕ ವಾಸ್ತುಶಿಲ್ಪ ಕಲೆಗೆ ಸಂಬಂಧಪಟ್ಟಂಥ ಕೊಡುಗೆಗಳನ್ನು ಕೊಟ್ಟದನ್ನು ನಾವಿಲ್ಲಿ ಗಮನಿಸಬಹುದು. ಅವರು ಮಾಡಿರ್ತಕ್ಕಂಥ ಯುದ್ಧಗಳು ಎಷ್ಟು ಶ್ರೇಷ್ಠವಾಗಿದ್ದವು, ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ಕಲಾತ್ಮಕವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆಯ ಕೆಲವು ಕೊಡುಗೆಗಳನ್ನು ಪಟ್ಟಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು 11ನೇ ಶತಮಾನಕ್ಕೆ ಹೋಗುತ್ತೆ. ನಾವು ಇಂದಿನ ಭಾರತದ ರಾಜ್ಯ ಏನಿದೆ, ನಾವು ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯದ ಎಲ್ಲೆಗಳಾಗಲಿ ಗಡಿಗಳಾಗಲಿ ಅವಾಗ ಇರಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಅವಾಗ ತಂದೆ ಆಗಿರ್ತಕ್ಕಂಥ ಚೌಕಟ್ಟನ್ನು ಹೊಂದಿರಲಿಲ್ಲ. ನಮ್ಮ ಪ್ರದೇಶ ಚಾಲುಕ್ಯರು, ಪಲ್ಲವರು, ಚೇರರು, ವಂಕೇರಿಯರು, ಈ ರೀತಿ ವಂಗಿ ಚಾಲುಕ್ಯರು, ಬೇರೆ ಬೇರೆ ಹಲವು ಸಾಮ್ರಾಜ್ಯಗಳು ತಮ್ಮ ಅಗ್ನೇ ಆಗಿರ್ತಕ್ಕಂಥ ಗಡಿ ಪ್ರದೇಶಗಳನ್ನು ಮಾಡಿಕೊಂಡು ಇಡೀ ಕರ್ನಾಟಕ ಪ್ರತಿ ಹಂಚಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ದರು. ಈ ರಾಜಮನೆತನಗಳ ಜೊತೆ ಜೊತೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಶ್ರೇಷ್ಠತನ ಆಗಿರ್ತಕ್ಕಂಥ, ಒಂದು ವಿಶಿಷ್ಟತನ ಆಗಿರ್ತಕ್ಕಂಥ, ಕರ್ನಾಟಕಕ್ಕೆ ಒಂದು ಗುರುತರ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಅಂತ ಹೇಳಿದ್ರೆ ಪರಿಸರ ಸಾಮ್ರಾಜ್ಯ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವೆಲ್ಲರೂ ಗಮನಿಸಬೇಕು. ಇಂದಿನ ನಮ್ಮ ಕರ್ನಾಟಕ ರಾಜ್ಯದ ಆಡಳಿತದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ, ನಮ್ಮ ಅದರ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ, ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಎಲ್ಲ ಆಡಳಿತದ ಸುವ್ಯವಸ್ಥೆಯ ಹಿಂದೆ ಮೈಸೂರಿನ ಒಡೆಯರಿದ್ದಾರೆ, ಅವರ ಆಡಳಿತ ವೈಖರಿಯನ್ನು ನಾವು ಮುಂದುವರಿಸಲು ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ತೇವೆ. ಆದರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವರೆಗೂ ತಿಳ್ಕೋಬೇಕು, ಅದಕ್ಕೂ ಮುನ್ನ ಹಲವಾರು ಶತಮಾನಗಳ ಹಿಂದೆ ಮೈಸೂರು ಕೂಡ, ಕುಮಾರ ಸಮುದ್ರದ ಮೈಸೂರು ಕೂಡ ಉತ್ತಮವಾಗಿರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದು, ಅದರ ಜೊತೆ ಜೊತೆಯಾಗಿ ಮೈಸೂರಿನ ಅರಸರು ಯಾವುದೇ ಆದಂಥ ವಾಸ್ತುಶಿಲ್ಪ ಕಡೆಗೆ ಗುರುತರವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದು, ಅದೇ ತರನಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆಯ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠ ಮನೆತನ ಅದು ಮೈಸೂರು ಮನೆತನ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ರಾಜಮನೆತನಕ್ಕೆ ಒಂದು ಹಿನ್ನೆಲೆ ಇರುವಂತೆ ಮೈಸೂರು ಸಾಮ್ರಾಜ್ಯಕ್ಕೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆ ಇರುವುದನ್ನು ನಮಗೆ ಗಮನಿಸಬೇಕು. ಒಂದು ಜನಪದ ಕಲೆಯನ್ನು ಹೊತ್ತಾ ಹೋಗುತ್ತೆ, ಒಂದು ಜನಪದ ಕಲೆ ಏನು ಕತೆ ನಮಗೆ ಏನು ಹೇಳಬೇಕಾಗಿರುತ್ತೆ, ಒಂದು ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಇರ್ತಕ್ಕಂಥ ಗ್ರಾಮ ಏನಿದೆ ಅಲ್ಲ, ಆ ಅಂಗಡಿ ಗ್ರಾಮ ಆಗಿನ ಅಂಗಡಿ ಗ್ರಾಮ ಅದು, ಆ ಅಂಗಡಿ ಗ್ರಾಮದ ಹತ್ತಿರ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಸುದತ್ತಾಚಾರ್ಯ ಇರ್ತಕ್ಕಂಥ ಒಬ್ಬ ಮುನಿ ಇರ್ತಾನೆ. ಆ ಮುನಿ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಪರಿಸರದ ಜನರಿಗೆ ಕೆಲವು ಬೋಧನೆಗಳನ್ನು, ತತ್ವಗಳನ್ನು, ನೀತಿ ಹಿಂಸಾತ್ಮಕ ಅಹಿಂಸಾತ್ಮಕ ಬೋಧನೆಗಳನ್ನು ಕೊಡ್ತಾ ಇರ್ತಾನೆ. ಆ ಪ್ರದೇಶಕ್ಕೆ ಸಭೆ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯು ಕೂಡ ಗುರುವಿನ ಕಡೆ ಪ್ರತಿದಿನ ಹೋಗ್ತಾ ಇರ್ತಾನೆ. ಆಕಸ್ಮಿಕವಾಗಿ ಒಂದು ದಿನ ಆ ಗುರುಕುಲದಲ್ಲಿ ಸುದತ್ತಾಚಾರ್ಯರ ಗುರುಕುಲಕ್ಕೆ ಒಂದು ಹುಲಿ ನುಗ್ಗಿ ಬಂದ್ಬಿಡುತ್ತೆ. ಆ ಹುಲಿ ನುಗ್ಗಿ ಬರ್ತಾ ಇರ್ತಕ್ಕಂಥ ನನ್ನ ಕಂಡಿರ್ತಕ್ಕಂಥ ಸುದತ್ತಾಚಾರ್ಯ ಏನು ಹೇಳ್ತಾನಂದ್ರೆ, ಅಲ್ಲಿ ಇರ್ತಕ್ಕಂಥ ಆ ಸರದಿಗೆ ಏನಂತಾನೆ, ಸರ ನೀವು ಹೋಗು, ಆ ಹುಲಿಯನ್ನು ಬೈ, ಆ ಹುಲಿಯನ್ನು ಕೊಲ್ಲು, ಆ ಹುಲಿ ತೊಂದರೆ ಕೊಡ್ತಾ ಇದೆ ಅಂತಾನೆ. ಆ ಗುರುವಿನ ಆದೇಶವನ್ನು ಕೇಳಿರ್ತಕ್ಕಂಥ ಸರ ಬಹುಬೇಗನೆ ಅಲ್ಲಿಂದ ಎದ್ದು ಯಾವುದೇ ಅಸ್ತ್ರವಿಲ್ಲದೆ ಬಲಿಗೈಯಿಂದ ಆ ಹುಲಿಯನ್ನು ಸಂಹಾರ ಮಾಡಿಬಿಡ್ತಾನೆ, ಒಯ್ದುಬಿಡ್ತಾನೆ. ಆ ಹುಲಿಯನ್ನು ಒಯ್ದಿರ್ತಕ್ಕಂಥ ಸರನಿಗೆ ಗುರುದತ್ತ ಆಶೀರ್ವಾದ ಮಾಡಿ, ನೀವೊಬ್ಬ ಶ್ರೇಷ್ಠ ಯೋಧರಾಗ್ತೀಯ, ನೀವೊಬ್ಬ ಶ್ರೇಷ್ಠ ಅರಸನಾಗಲಿಕ್ಕೆ ಸಬಲ್ಲಿದ್ದೀಯ, ಹಾಗಾಗಿ ನೀನು ಒಂದು ಸಾಮ್ರಾಜ್ಯವನ್ನು ಕಟ್ಟು, ಒಂದು ಮನೆತನವನ್ನು ಬೆಳೆದು ಈ ಪ್ರದೇಶದ ಜನರಿಗೆ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅವನನ್ನು ಕಳಿಸ್ಕೊಡ್ತಾನೆ. ಗುರುವಿನ ಆಶೀರ್ವಾದದೊಂದಿಗೆ ಬಂದಿರತಕ್ಕಂಥ ಸರ ಆ ಅಂಗಡಿ ಗ್ರಾಮದ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಇರ್ತಕ್ಕಂಥ ಜನರನ್ನು ಒಂದುಗೂಡಿಸಿ ಒಂದು ರಾಜ್ಯವನ್ನು ಕಟ್ತಾನೆ. ರಾಜ್ಯವನ್ನು ಕೊಟ್ಟು ಕಟ್ಟಿ ಸೊಸಿಮೂರು ಎಂತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸೊಸಿಮೂರು ಎಂತಕ್ಕಂಥ ಒಂದು ಹಳ್ಳಿಯನ್ನು ನಿಮ್ಮ ಮನೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ರಾಜಮನೆತನದಲ್ಲಿ ಹಲವಾರು ರಾಜರುಗಳು ವೀರ ಒಂದು ಸಾಧನೆಯನ್ನು ಮಾಡಿದಂತೆ, ಇಲ್ಲಿಯೂ ಕೂಡ
ಅನೇಕ ಸಾಧಕ ರಾಜರನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಅವರಲ್ಲಿ ಎರೆಯಂಗ ಅಂತಕ್ಕಂಥ ಒಬ್ಬ ಶ್ರೇಷ್ಠ ರಾಜ ಇರ್ತಾರೆ. ಆ ಎರೆಯಂಗನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ವೀರಬಲ್ಲಾಳ ಎನ್ನೆನವರು ಬಿಟ್ಟಿದ್ದೆ ವಾಸುದೇವ. ಒಂದ್ಸಾರಿ ಎರೆಯಂಗ ಯುದ್ಧ ಭೂಮಿ ಬಂದರೆ ನಿಮ್ಮ ಇರು ಮಕ್ಕಳು ಸಹೋದರರು ಯುದ್ಧ ರಂಗರಂಗಕ್ಕೆ ಬಂದರೆ ಎದುರಾಳಿಗಳಿಗೆ ಭಯ ಹುಡ್ತಾ ಇತ್ತು. ಅಂತಹ ಒಬ್ಬ ಇಬ್ಬರು ವೀರಪುತ್ರರನ್ನ ಎರೆಯಂಗ ಅವರಿಗೆ ಜನ್ಮವನ್ನು ಕೊಟ್ಟಿರ್ತಾರೆ. ವೀರಬಲ್ಲಾಳನ ಆಳ್ವಿಕೆಯ ನಂತರ ಈ ಬಿಟ್ಟಿದೇವ ಆಳ್ವಿಕೆಗೆ ಬರ್ತಾರೆ. ಯಾರಿವ ಬಿಟ್ಟಿದೇವ ಅನ್ನೋದು ನಿಮಗೆ ಪ್ರಶ್ನೆ ಹುಡುಕುವುದು ವಿದ್ಯಾರ್ಥಿಗಳೇ. ಈ ಬಿಟ್ಟಿದೇವ ಯಾರು ಅಲ್ಲ, ಈಗ ಈಗಾಗಲೇ ನೀವು ಇವರ ಹೆಸರನ್ನು ಕೇಳಿದಿರಿ. ದ್ವಾರಸಮುದ್ರದ ಪರಿಸರದಲ್ಲಿ ಶ್ರೇಷ್ಠ ಅರಸ ಅಂತಾರೆ ಇವರನ್ನು ನಾವು ನೀವೆಲ್ಲರೂ ಕರೀತೀರಿ. ಜೊತೆಗೆ ಈಗಿನ ಬೇಲೂರು ಹಳಬೀಡೇನಿದವಲ್ಲ, ಆ ಬೇಲೂರು ಹಳಬೀಡಿನ ಸೃಷ್ಟಿಕರ್ತ, ಪೈಸರ ಸಾಮ್ರಾಜ್ಯದ ಕುಲತಿಲಕ ಕರ್ನಾಟಕದ ವಾಸ್ತುಶಿಲ್ಪ ಕಲೆಯ ಮೂಲ ಪುರುಷನೇ ಅಂತ ಹೇಳ್ಬೋದು, ಅಥವಾ ಕುಲತಿಲಕ ಅಂತಲೇ ಹೇಳ್ಬೋದು. ಅಂತಹ ಒಬ್ಬ ವ್ಯಕ್ತಿ ಬಿಟ್ಟಿಗ ಬಿಟ್ಟಿದೇವ. ಇವನನ್ನ ಪ್ರೀತಿಯಿಂದ ಜನರು ಹೇಳ್ತಿರ್ತಾ ಇದ್ರು, ಬಿಟ್ಟಿಗ ಎಲ್ಲ ಬಿಟ್ಟಿಗಲ್ಲ ಬಿಟ್ಟಿಯಲ್ಲ ಅಂತ ಕರಿತಾ ಇದ್ರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಬಿಟ್ಟಿಗ ದೇವ ಬೇರೆ ಯಾರು ಅಲ್ಲ, ಆಗಿನ ರಾಮಾನುಜಾಚಾರ್ಯರು ವೈಷ್ಣವ ಧರ್ಮ ಪ್ರಚಾರ ಮಾಡ್ತಾ ಇರಬೇಕಾದಾಗ ಆ ವೈಷ್ಣವ ಧರ್ಮಕ್ಕೆ ಪ್ರೇರೇಪಿತನಾಗಿರ್ತಕ್ಕಂತಹ ಬಿಟ್ಟಿಗ ದೇವ ಏನು ಮಾಡ್ತಾನೆ, ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆವಾಗ ಆ ರಾಮಾನುಜಾಚಾರ್ಯರು ಇವರಿಗೆ ಏನು ಬಯಸಿರ್ತಾರೆ, ಬಿಟ್ಟಿಗ ದೇವರ ಬದಲಾಗಿ ವಿಷ್ಣುವರ್ಧನ ಅಂತ ಹೇಳ್ತಾರೆ. ಹಾಗೆ ಈ ವಿಷ್ಣು ವರ್ಧನ ಇರ್ತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ವಿಷ್ಣುವರ್ಧನ ತನ್ನ ಆರೋಗ್ಯವನ್ನು ಪ್ರಾರಂಭ ಮಾಡ್ತಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಷ್ಣುವರ್ಧನನ ಸಾಮ್ರಾಜ್ಯ ವಿಸ್ತಾರ ಹೇಗಾಯಿತು, ಇವನು ಹೇಗೆ ಒಬ್ಬ ಶ್ರೇಷ್ಠ ಕುಲತಿಲಕ ಅಂತ ಕರೆಸ್ಕೊಂಡ ಅನ್ನೋದು ನಾವು ನಿಮ್ಮೆಲ್ಲರೂ ತಿಳ್ಕೊಳ್ಳೇಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಅವಧಿಯಲ್ಲಿ ವಿಷ್ಣುವರ್ಧನನ ಜೀವನ ಮತ್ತು ಸಾಧನೆಗಳನ್ನು ಅಧ್ಯಯನ ಮಾಡೋಣ. ಓಕೆ ಸ್ಟೂಡೆಂಟ್ಸ್.